ನಮಸ್ಕಾರ ನನ್ನ ಗ್ರೂಪಲ್ಲಿರ್ತಕ್ಕಂಥ ಒಬ್ಬ ಸ್ಟೂಡೆಂಟು ಪ್ರಶ್ನೆಯನ್ನು ಕೇಳಿದರೆ ಮದ್ದು ರಕ್ತದಲ್ಲಿ ಸೇರಿಕೊಳ್ಳುತ್ತಾ ಮದ್ದು ರಕ್ತಕ್ಕೂ ಇಡಬಹುದು ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತೇಳಿ ಕ್ವಶನ್ ಕೇಳಿದರೆ ನೋಡಿ ಕೈ ಮದ್ದನ್ನು ಹಾಕಿದಾಗ ನಮ್ಮ ದೇಹದಲ್ಲಿ ಅನಾರೋಗ್ಯ ಉಂಟಾಗುತ್ತೆ ಇಂತಹ ಒಂದು ಅನಾರೋಗ್ಯ ಉಂಟಾಗುವಂತಹ ಸಂದರ್ಭದಲ್ಲಿ ನಮ್ಮ ನರನಾಡಿಗಳಿಂದ ಹಿಡಿದು ನಮ್ಮ ಬ್ಲಡ್ ಆಗಿರ್ಬೋದು ಮೂಳೆ ಮಾಂಸ ಆಗಿರ್ಬೋದು ನಮ್ಮ ಚರ್ಮ ಆಗಿರ್ಬೋದು ಅಥವಾ ನಮ್ಮ ಒಂದು ಒಳ್ಳೆಯ ಎನರ್ಜಿಗೂ ಕೂಡ ಈ ಕೈಮದ್ದು ಏನಿದೆ ಅದು ರೀಚ್ ಆಗುತ್ತೆ ಬರೀ ಅವರು ರಕ್ತಕ್ಕೆ ಅಂತಲೇ ಹೇಳೋದಿಲ್ಲ ಒಟ್ಟು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ನೀವು ಹಾಳಾಗೋಗ್ಬೇಕು ಅಂತನೂ ಇಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರ್ತೀರ ನೋಡಿ ಎದರ ವ್ಯಾಪಾರ ವ್ಯವಹಾರದಲ್ಲೋ ಇಲ್ಲ ಏನಾದರೂ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿದ್ರಿ ಅಂತ ಅಂದರೆ ಅದನ್ನು ಕುಂಠಿತಗೊಳಿಸ್ಬೇಕು ಅಂಥೇಳಿ ಈ ಮದ್ದನ್ನು ಹಾಕಿದಾಗ ಇಂಟೆನ್ಷನ್ ಇಟ್ಕೊಂಡು ಅದು ಪ್ರಾಬ್ಲಮ್ ಕೊಡೋದಕ್ಕೆ ಶುರು ಮಾಡುತ್ತೆ ಇವರು ರಕ್ತಕ್ಕೇ ಇಡಬೇಕು ಅಂಥೇಳಿ ಮಾಡೋದಿಲ್ಲ ಇವನು ಆ ಮದ್ದು ಬಿದ್ದಾಗ ಪ್ರತಿಯೊಂದು ಈಗೇನು ನಮ್ಮ ಅಂಗಾಂಗಗಳಿದೆಯೋ ಅದೆಲ್ಲದಕ್ಕೂ ಕೂಡ ಸೇರಿ ಇವನ್ ರಕ್ತಕ್ಕೂ ಕೂಡ ಸೇರುತ್ತೆ ಅದು ಅದು ಆದಮೇಲೆ ನಮ್ಮ ಸೂಕ್ಷ್ಮ ಶರೀರ ಅಂದರೆ ನಾವು ಮಾನಸಿಕವಾಗಿ ಕುಂಠಿತ ಆಗ್ತಾ ಹೋಗ್ತೀವಿ ಇದ್ರ ಜೊತೆಯಲ್ಲಿ ನಮ್ಮ ಏಳು ಚಕ್ರಗಳಿಗೂ ಕೂಡ ಅದು ತುಂಬ ಕೆಟ್ಟ ಎಫೆಕ್ಟನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ನಮ್ಮಲ್ಲೇನ ಪ್ರೀತಿ ಶಕ್ತಿ ಹಣಶಕ್ತಿ ವಿದ್ಯಾಶಕ್ತಿ ಬುದ್ಧಿಶಕ್ತಿ ಆರೋಗ್ಯದ ಶಕ್ತಿ ಐಶ್ವರ್ಯ ಶಕ್ತಿ ಅನ್ನೋವಂಥದ್ದೇನೇ ಇದ್ರೂ ನಮ್ಮ ಚಕ್ರಗಳ ಮೇಲೆ ಇದು ಕೆಟ್ಟ ಪರಿಣಾಮವನ್ನು ಬಿದ್ದಾಗ ಇದು ಏನೇನು ಒಂದು ಒಳ್ಳೇದಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಸ್ಟ್ರಕ್ ಆಗ್ತಾ ಹೋಗುತ್ತೆ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಬರೀ ಬ್ಲಡ್ಡಿಗೆ ಅಂತಲೇ ಇಡೋದಿಲ್ಲ ಕೈಮದ್ದು ಹಾಕಿದಾಗ ಇಷ್ಟೆಲ್ಲ ಸಮಸ್ಯೆ ಉಂಟಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ